ವಿಷಯ ಏನು ಅಂತಂದರೆ, ಮತ್ತೆ ನಮ್ಮ ಅದೇ ನಮಗೆ ಇಂಜಿನಿಯರ್ ಬ್ಯಾಚ್ ಇದೆಯಲ್ಲ, ಒಳ್ಳೆ ಕಡೆ ತಿಳ್ಕೊಂಡಿದ್ದಾರೆ, ಅದೇ ನನ್ನ ಖುಷಿ. ಈಗ ಅವ್ರು ಇನ್ನೊಬ್ಬರು ಕ್ಲಾಸ್ಮೇಟ್ನ ಕುಮಾರ್ ಅವರು ನಮ್ಗೆ ಹಳೆ ಪರಿಚಯ ನಮಗೂ, ಹಾಗಾಗಿ ಅವರನ್ನು ನಾವು ಸೇರಿಸ್ಕೊಂಡು ಮಾಡ್ತಿದ್ದಾರೆ. ಸಂಜೀವ ಗೀತಾ ಏನಾಯಿತು ಅದು ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈಗ ಅದು ಗೊತ್ತಿಲ್ಲ ಇನ್ನು ಏನೇನು ಮಾಡ್ತಾನೋ, ಮುಂದುವರ್ತಾನೋ, ಎಷ್ಟು ಇದರದ್ದು 3, 4, 5, 6, 7 ಆ ಕಥೆ ಹೆಂಗಿತ್ತು ಮಾಡ್ತಿದ್ದಾರೆ. ಅಷ್ಟು ಮೊದಲಿಗೆ ಈ ನಿರ್ಮಾಣಕ್ಕಾಗಿ ನಾಗಶೇಖರ್ಗೆ ಮತ್ತು ಕುಮಾರ್ ಅವರಿಗೆ ಸರ್ ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೆಯದಾಗಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದ ನಿರ್ಮಾಪಕರು ಸಿಕ್ಕಿದ್ದಾರೆ, ಯಾಕೆಂದರೆ ಅವರು ಅಷ್ಟು ಕನ್ನಡ ಸಿನಿಮಾಗಳ ಅಭಿಮಾನಿ, ಅವರು ಅಷ್ಟೊಂದು ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ಇನ್ನು ಶ್ರೀನಗರ ಕಿತ್ತಿ ಡಿಂಪಲ್ ಕ್ವೀನ್ ರಚಿತಾ ಅವರು, ಇನ್ನು ನೋಡಿ ಎಲ್ಲ ನೋಡಿ ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಿ ನೋಡಿ. ಈ ಸಿನಿಮಾ ಒಂದು ಇದಾಗಿರೋದು, ಒಳ್ಳೆ ಕಾಂಬಿನೇಷನ್ ಇಬ್ಬರದ್ದು. ಇನ್ನು ನಮಗೆ ಹೆಡ್ ಮಾಸ್ಟ್ರು ಸಾಧಕ್ ವಕೀಲ ಅವರು ಭಾಳ ಖುಷಿಯಾಗುತ್ತೆ, ಯಾಕೆಂತಂದ್ರೆ ತುಂಬ ಸೀನಿಯರ್ ಅವರು ಸಾಧಕ್ ವಕೀಲ ಸರ್. ಹೆಂಗೆ ಅಂತ ನಿಮಗೂ ಗೊತ್ತು, ನಿರ್ಮಾಪಕರು ಹೌದು, ಮ್ಯೂಸಿಕ್ ಡೈರೆಕ್ಟರ್ ಹೌದು, ಸ್ಟುಡಿಯೋ ಹೌದು, ಆ್ಯಕ್ಟರ್ ಹೌದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೌದು. ಈಗ ಇನ್ನೊಂದು ದೊಡ್ಡದೊಂದು ಥಿಯೇಟ್ರ್ ಕಟ್ತಾ ಇದ್ದಾರಂತೆ, ಅದು ಸಂತೋಷ. ಇಷ್ಟೆಲ್ಲ ಸಾಧು ಸಾಧ ಜೊತೆಗಿದ್ರೆ ಅದೊಂಥರ ಡಬಲ್ ಎನರ್ಜಿ. ಮತ್ತು ಸಂಜೀವ್ ವಿಟ್ಸ್ ಗೀತದಲ್ಲಿ ಅರುಣ ಒಂದು ಕೆಟ್ಟ ಪಾತ್ರ ಮಾಡಿದ್ದ, ಅದನ್ನು ಎಲ್ಲರೂ ಹೆಣ್ಮಕ್ಳೆಲ್ಲ ಬೈತಿದ್ರು ಒಬ್ಬ ಅರುಣ್ ಸಾಗರ್ ಹಂಗೆ, ಅಷ್ಟು ಪ್ರೀತಿ ಮಾಡ್ತಿದ್ರು ಇವನ್ನ. ಅಂಥವ್ರನ್ನ ಈ ನಾಗಶೇಖರ್ ಅಣ್ಣ ಈಗ ನೀನೇ ಮಾಡು ಅಂತ ಹೇಳಿ, ಅದನ್ನು ನಿಜವಾಗ್ಲೂ ನನಗೆ ಎಲ್ಲರಿಗೂ ಒಂಥರ ನನಗೂ ಭಾಳ ಬೇಜಾರಾಯಿತು ಆ ಥರದ್ದು. ಅಂದರೆ ನಿಮ್ಗೆ ಗೊತ್ತು ಬದುಕಿನಲ್ಲಿ ಇನ್ನು ಈ ಕಲಿಯುಗದಲ್ಲಿ, ಈ ವಿಜ್ಞಾನ ಯುಗದಲ್ಲಿ, ಮಂತ್ರ ತಂತ್ರಗಳ ಯುಗದಲ್ಲಿ ಇನ್ನು ಏನೇನು ಯಾವ್ಯಾವ ಥರದ್ದು ಆಗ್ತಿದೆಯೋ ಅಂತ. ಅದರದ್ದು ಯಾವುದೋ ನಾಗಶೇಖರ್ ಅದನ್ನು ನೋಡಿದ್ದನ್ನು ಅದನ್ನು ಹಿಂಗೆ ಮಾಡ್ಕೊಂಡಿರೋದು ಅದು ನಿಜವಾಗ್ಲೂ. ಈ ಸಿನಿಮಾ ಸಂಜೀವ ಗೀತನಲ್ಲೂ ಅಷ್ಟೇ, ನಿಮಗೆ ನಿಜವಾಗ್ಲೂ ಹೊಸ ಹೊಸ ವಿಚಾರಗಳಿರ್ತವೆ, ಹೊಸತನಗಳಿರ್ತವೆ. ಅದು ಸಂಪೂರ್ಣವಾಗಿ ಅದು ನಾಗಶೇಖರ್ ಅನಿಸದ್ದು ಯಾವುದನ್ನು ಒಂದು ಅನಿಸ್ತು ಸಿನಿಮಾ ಮಾಡ್ತಾನೆ, ಅನಿಸ್ಲಿಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಹೋಗಲ್ಲ. ಈಗ ಅನಿಸಿದೆ ಮಾಡ್ತಾ ಇದ್ದೀನಿ ಅಂತಂದರೆ ನಮಗೆ ನಮಗೆಲ್ಲರಿಗೂ ಒಂಥರ ಹಬ್ಬನೇ. ಇನ್ನು ನಮ್ಮ ಹೆಗ್ಡೆಯವ್ರು ಬೇರೆ ಕಾಂಬಿನೇಷನ್ ಆಗಿದ್ದಾರೆ ಇಲ್ಲಿ, ಹೆಗ್ಡೆಯವ್ರದ್ದು ನಾಗವ್ರದ್ದು ಅದ್ಭುತವಾದ ಕಾಂಬಿನೇಷನ್ನು. ಈ ಭೂಮಿ ಮೇಲೆ ಇನ್ನೂ ಏನೇನು ಲೊಕೇಶನ್ ಇರೋ ಗೊತ್ತಿಲ್ಲ, ಇದಕ್ಕೆ ಹುಡುಕಿರ್ತಾರೆ ದೂತ್ ಸಾಗರ್ ಅಂತ ಹೇಳಿದ್ವಲ್ಲ, ಅಲ್ಲಿ ಇಲ್ಲಿ ಮಾಡಿರ್ತಾರೆ. ನಿಜವಾಗ್ಲಿ ಇಡೀ ತಂಡಕ್ಕೆ ವಿಶ್ ಹ್ಯಾಪಿ, ಖುಷಿ ಆಗ್ತದೆ. ಶೋ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೆಯದಾಗಲಿ ನಾವು.